ವಿಜಯಪುರ ಜಿಲ್ಲೆಯಲ್ಲಿ ಇದೇ ದಿನಾಂಕ 14/12/2024 ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸೆಷನ್ ನ್ಯಾಯಾಲಯದ ನ್ಯಾಯಾಧೀಶರಾದ ಶಿವಾಜಿ ಆನಂದ್ ನಲವಡೆ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲ ನ್ಯಾಯಾಲಯಗಳಲ್ಲಿ ಅದಾಲತ್ ನಡೆಯಲಿದ್ದು, ರಾಜಿ ಸಂಧಾನವಾಗುವ ಪ್ರಕರಣಗಳ ಕುರಿತು ಅದಾಲತ್ ನಡೆಯಲಿದೆ ಎಂದರು. ಚೆಕ್ ಬೌನ್ಸ್, ಬ್ಯಾಂಕ್ ವಸೂಲಾತಿ, ವಿದ್ಯುತ್ ಹಾಗೂ ಏರಿಯಾ ಶುಲ್ಕ, ವೈವಾಹಿಕ ಸೇರಿದಂತೆ ರಾಜಿಯಾಗಬಹುದಾದ ಸಿವಿಲ್ ಪ್ರಕರಣಗಳ ಕುರಿತು ರಾಜಿ ಸಂಧಾನವು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಎಂಬ ಮಾಹಿತಿಯನ್ನು ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ವರ್ಗದ ಕಕ್ಷಿಗಾರರಿಗೆ ಅನುಕೂಲವಾಗುವುದಕ್ಕಾಗಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ದಿನಾಂಕ 14/12/2024 ನಿಗದಿಪಡಿಸಲಾಗಿದೆ. ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಕೇಂದ್ರ ಹಾಗೂ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 14/12/2020 ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದರಲ್ಲಿ ರಾಜಿ ಸಂಧಾನಕ್ಕೆ ಒಳಪಡಬಹುದಾದ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಚೆಕ್ ಅಮಾನತ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ಸ್ಥಾಪಿಸಲ್ಪಡುವ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಇತರೆ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ವೈವಾಹಿಕ ಪ್ರಕರಣಗಳು ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇತ್ಯಾದಿ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಜಿಲ್ಲಾ ಗ್ರಾಹಕರ ವೇದಿಕೆ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧೀಕರಣ ಪ್ರಕರಣಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನತ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಧೀಕರಣ ಪ್ರಕರಣಗಳು, ಕಾರ್ಮಿಕ ವಿವಾದಗಳ ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ವೈವಾಹಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಕಕ್ಷಗಾರರಿಗೆ ಅವಕಾಶವಿದೆ. ಕಾರಣ, ಕಕ್ಷಗಾರರು ತಮ್ಮ ತಮ್ಮ ಪ್ರಕರಣಗಳು ರಾಷ್ಟ್ರೀಯ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ. ದಿನಾಂಕ 11/11/2020 ವಿಜಯಪುರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಸೇರಿ ಒಟ್ಟು 68,604 ಸಿವಿಲ್ ಪ್ರಕರಣಗಳು, 44,800 ಕ್ರಿಮಿನಲ್ ಪ್ರಕರಣಗಳು ಹಾಗೂ 23,804 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇರುತ್ತದೆ. ಇದರಲ್ಲಿ ಇಲ್ಲಿವರೆಗೆ 7,875 ಪ್ರಕರಣಗಳು ರಾಜಿಗಾಗಿ ಗುರುತಿಸಲಾಗಿದೆ. ಇನ್ನೂ ಹೆಚ್ಚಿನ ಪ್ರಕರಣಗಳು ಸಹಿತ ರಾಜಿಗಾಗಿ ಸಂಬಂಧಪಟ್ಟ ವಕೀಲರು ಹಾಗೂ ಪಕ್ಷಿಗಾರರ ಜೊತೆ ಮಾತುಕತೆ ಮಾಡಿ ರಾಜಿಗಾಗಿ ಗುರುತಿಸುವ ಪ್ರಯತ್ನ ನಡೆದಿರುತ್ತದೆ. ಇನ್ನೂ ಹೆಚ್ಚಿನ ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಇತ್ಯರ್ಥಗೊಳಿಸುವ ನಿರೀಕ್ಷೆ ಇದೆ. ಸದರಿ ದಿನಾಂಕ 14/12/2024 ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕಕ್ಷಿಗಾರರು ರಾಜಿ ಸಂಧಾನ ಮುಖಾಂತರ ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸ್ವರ್ಣಾವಕಾಶ ಇರುತ್ತದೆ. ಉದ್ದೇಶ ಲೋಕ ಅದಾಲತ್ನಲ್ಲಿ ಇಬ್ಬರು ಕಕ್ಷಗಾರರಿಗೆ ಒಂದು ಸಮಾಧಾನಕಾರಕ ಅವಕಾಶ ಇದೆ. ಇಬ್ಬರು ಜನರು ಸಮಾಧಾನದಿಂದ ತಮ್ಮ ಪ್ರಕರಣಗಳು ಇತ್ಯರ್ಥ ಮಾಡಿಕೊಂಡಲ್ಲಿ ಒಂದು ಕೇಸನ್ನು ಇತ್ಯರ್ಥವಾಗುತ್ತೆ. ಆದರೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇತ್ಯರ್ಥವಾದರೆ ಮೇಲ್ಮನವಿ ಇದೆ, ಅದರ ಮೇಲೆ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಮಾಡಲು ಅವಕಾಶ ಇದೆ. ಒಂದು ಕೇಸ್ ಮುಕ್ತಾಯವಾಗುತ್ತೆ ಅಥವಾ ಆದರೆ ಒಂದು ಪ್ರಕಾರ ಪೂರ್ಣವಾಗಿ ಒಂದು ಅವರಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯ ಮುಕ್ತಾಯವಾಗುವುದಿಲ್ಲ. ಈ ಒಂದು ರಾಜಿ ಮುಖಾನ ಇಬ್ಬರು ಕಕ್ಷಗಾರರಿಗೆ ಸಮಾಧಾನವಾಗುವ ಪೂರ್ವದಲ್ಲಿ ಈ ಮಧ್ಯಸ್ಥಿಕೆಯ ಮೂಲಕ ತಿಳಿ ಹೇಳಿ ಇತ್ಯರ್ಥ ಮಾಡಿದ್ದಲ್ಲಿ
ಒಂದು ಅವರಲ್ಲಿ ಇದ್ದ ಸಮಸ್ಯೆ ಬಗೆಹರಿದು ಸಮಾಧಾನಕಾರಿ ಅವರು ವಾಸಿಸುವ ಅವಕಾಶ ಕಲ್ಪಿಸ್ತದೆ. ಲೋಕಾದಾಲತ್ನಲ್ಲಿ ಇತ್ಯರ್ಥಾದ ಪ್ರಕರಣಗಳಲ್ಲಿ ಮೇಲ್ಮನವಿ ಇರೋದಿಲ್ಲ. ನಾವು ನ್ಯಾಯಾಲಯದಲ್ಲಿ ಏನು ಪಾರ್ಟಿಗಳು ಏನು ನ್ಯಾಯಾಲಯ ಶುಲ್ಕ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ವಾಪಸ್ ಅವರಿಗೆ ಕೊಡುವ ಅವಕಾಶವಿದೆ. ಅವು ಕೊಡ್ತೇವೆ ನಾವು ಎಚ್ಚರಿತವಾದಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ರಿವರ್ಸ್ ಕೇಸ್ ಒಳಗೆ ಬಂದಿರುವಂಥದ್ದು ಅವ್ರು ಮತ್ತೆ ವಾಪಸ್ ಕೂಡಿಸಿ ಸಮಜಾಯಿಸಿ ಅವ್ರು ಮಾಡುವಂತ ವಾಪಸ್ ಕೊಡಿಸುವಂತ ಪ್ರಯತ್ನಗಳು ಆಗ್ಯಾವೆ ಸುಮಾರು 5-6 ನಮ್ಮ ನಮ್ಮ ಒಂದು ಜಿಲ್ಲೆಯಲ್ಲಿ ಹೋದ ಸಾರಿ ನಾವು 10 ಈ ಒಂದು ಡೈವರ್ಸ್ ಪ್ರಕರಣಗಳಲ್ಲಿ ರಾಜಿ ಮಾಡಿಸಿ ಅವರಿಗೆ ಪುನಃ ಕಳಿಸಿ ಅವರಿಗೆ ಕಳಿಸಿದ್ದೇವೆ. ನಾವು ನಮ್ಮ ಒಂದು ಜಿಲ್ಲಾ ಪ್ರಾಧಿಕಾರದಿಂದ ಅವರಿಗೆ ಸಿಹಿ ಕೊಟ್ಟು ಹಾರ ಹಾಕಿಸಿ ಒಂದು ಅವರ ಸುಖ ಜೀವೆ ನಡೀಲಿ ಅಂತ ಹಾರೈಸಿದಿರುತ್ತೇವೆ. ಈ ನಮ್ಮ ಒಂದು ಯೂನಿಟ್ನಲ್ಲಿ ಪ್ರತ್ಯೇಕವಾದ 2 ಫ್ಯಾಮಿಲಿ ಕೋರ್ಟ್ಸ್ ಇವೆ. ಅಲ್ಲಿ ಹೆಚ್ಚಿನ ಪ್ರಕರಣಗಳಲ್ಲಿ ನಾವು ಈ ರೀತಿ ಒಂದು ಸಂಧಾನ ಮಾಡೋಗಿ ಅವ್ರನ್ನ ಪುನಃ ಜೋಡಿಸಿ ಒಂದು ಬಾಳ್ವೆ ಮಾಡುವ ಅವಕಾಶವನ್ನು ಕಲ್ಪಿಸ್ತೇವೆ. ಅದೇ ರೀತಿ ನಮ್ಮ ತಾಲೂಕುಗಳಲ್ಲಿಯೂ ಸಹ ಹಿರಿಯ ಶ್ರೇಣಿ ನ್ಯಾಯಾಲಯಗಳು ಇದೆ. ಅಲ್ಲಿಯೂ ಸಹ ಅವರು ಒಂದು ಮೇಂಟೆನೆನ್ಸ್ ಪ್ರಕರಣಗಳಲ್ಲಿ ಎಲ್ಲ ಒಂದು ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಜೋಡಿಸಿ ಒಂದು ಅವ್ರ ಸುಖ ಜೀವನ ನಡೆಸಲು ಅವಕಾಶ ಮಾಡಿ ಕೊಡ್ತೇವೆ ನಮ್ಮ ಪ್ರಾಧಿಕಾರ ವತಿಯಿಂದ. ಯಾವುದು ತಲಾಖ್ ಡೈವರ್ಸ್ ಮಮ್ಡನ್ ಲಾ ಪ್ರಕಾರ ತಲಾಖದ್ದು ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಮ್ದಲ್ಲಿ ಅವ್ರು ರಾಜಿಗೆ ಬರೋದಿಲ್ಲ. ತಲಾಖ್ ಕೇಸ್ಗಳು ರಾಜಿಗೆ ಬರೋದಿಲ್ಲ. ಈಗ ನಾವು ಈಗ ನಮ್ಮ ದೇಶದಲ್ಲಿ ಅದು ಟ್ರಿಬಲ್ ತ್ರಾಕ್ ರದ್ದುಗೊಳಿಸಿದ್ದರಿಂದ ಅದು ಮಾನ್ಯತೆ ಇಲ್ಲ. ಈಗ ಈಗ ವಿಲ್ಲಿದೆ, ವಿಲ್ ಇರ್ತವೆ, ದತ್ತು ಪತ್ರ ಇರುತ್ತೆ, ಅದರಲ್ಲಿ ಕ್ಲಿಷ್ಟವಾದ ನ್ಯಾಯಾಂಗ ಪ್ರಕರಣ ಇರ್ತವೆ, ಅದರಲ್ಲಿ ಆಮೇಲೆ ಸರ್ಕಾರ ವಿರುದ್ಧ ಇದ್ದ ಕೇಸ್ಗಳು ರಾಜಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸರ್ಕಾರ ಅದಕ್ಕೆ ಇದು ಕೊಡಬೇಕಾಗತ್ತೆ. ಆ ಪಾರ್ಟಿ ಬಂದು ಕೆಲವೊಂದು ಇ ಪಿ ಇದೆ, ಅವು ನಾವು ಇದು ಮಾಡ್ತೀವಿ. ಡಿಕ್ಲರೇಷನ್ ಸೂಟ್ ಇರ್ತವೆ, ಅದು ಪ್ರಾಪರ್ಟಿ ಮ್ಯಾಟ್ರಸ್ ಸರ್ಕಾರದ ವಿರುದ್ಧ ಇದ್ದದ್ದು. ಕೋರ್ಟ್ ಮಾಡ್ಬೋದು 2 ವರ್ಷದಿಂದ 7 ವರ್ಷಕ್ಕೆ ವಿತ್ ಪರ್ಮಿಷನ್ ಆಫ್ ದ ಕೋರ್ಟ್, 2 ವರ್ಷದ ವಿದೌಟ್ ಪರ್ಮಿಷನ್ ಆಫ್ ಕಂಪೌಂಡೇಬಲ್. ಸಮ್ ಕೇಸಸ್ ಆರ್ ಕಂಪೌಂಡೇಬಲ್ ವಿತ್ ಪರ್ಮಿಷನ್ ಆಫ್ ದ ಕೋರ್ಟ್, ಅದು 2-7 ವರ್ಷ ಒಳಗಾಗಿ ಮಾತ್ರ. ಮಿಸ್ಅಪ್ರೋಪ್ರಿಯೇಷನ್ಸ್ ಕೇಸ್ ಇದ್ದಾವೆ, ಅವನು ಇವನ್ ಕೋರ್ಟ್ಗೇನು ಪರ್ಮಿಷನ್ ಕೊಡಕ್ಕೆ ಬರಲ್ಲ. ಅಂದ್ರೆ ಅಂಥದಕ್ಕೆ ಉತ್ತೇಜನ ನಾವು ಕೊಡಕ್ಕಾಗೋದಿಲ್ಲ. ಈ ಥೆಪ್ಟ್ಗಳಲ್ಲಿ ಮುಂಚೆ ಬರ್ತಿರ್ಲಿಲ್ಲ, ಬಟ್ ಈಗ ಥೆಪ್ಟ್ ಕೇಸ್ಗಳಲ್ಲಿ ಆ ಕಂಪ್ಲೇಂಟ್ ಇದ್ದಾನೆ, ಅವನು ಒಪ್ಪಿದರೆ ಥೆಪ್ಟ್ ಕೇಸಸ್ ನಾವೀಗ ಮಾಡ್ತಾ ಇದ್ದೀವಿ ಸಣ್ಣ. ಯಾಕಂದರೆ ಅದು ಲಿಮಿಟ್ ಇದೆ, ಇಂತಿಷ್ಟು ಅಮೌಂಟ್ ಅಷ್ಟು ಮಟ್ಟಿಗೆ ಮತ್ತು ನಾವು ಮಾಡ್ತೀವಿ. ಸ್ಟೇಟ್ ಅಗೇನ್ಸ್ಟ್ ಭಾಳ ದರೋಡೆ ಅದು ಇದೋ ಬರಲ್ಲ. ಅವು 7 ವರ್ಷಕ್ಕಿಂತ ಹೆಚ್ಚಿನ ಅಪರಾಧಗಳು ಇವೆ. ಅದೇ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪ್ರಾಧಿಕಾರ ಇದೆ, ತಾಲೂಕಾ ಏನು ಸಮಿತಿ ಇದ್ದಾವೆ, ಅವೆಲ್ಲ ಜಿಲ್ಲೆ ಎಲ್ಲ ನಮ್ಮ ತಾಲೂಕಿಗೆ ಎಲ್ಲ ಹಳ್ಳಿಗಳಿಗೆ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಪಿ ಎಲ್ ವಿಸ್ ಇದ್ದಾರೆ ನಮ್ಮಲ್ಲಿ, ಅವರು ಸಹ ಇಡೀ ಪೂರ್ಣ ನಮ್ಮ ಜಿಲ್ಲೆದಲ್ಲಿ ನಾವು ಯಾಕಂದರೆ ಪಿ ಎಲ್ ಸಿ ಆಯ್ಕೆ ಮಾಡಬೇಕಾದ್ರೆ
ಇಡೀ ಒಂದು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕವರ್ ಆಗುವಂತೆ ಮಾಡಿದ್ದೀವಿ. ಎಲ್ಲ ಥರದ್ದು ಈವನ್ ನಾನ್ ಎನ್ ಜಿ ಒಸ್ ಇದ್ದಾರೆ, ಶಿಕ್ಷಕರು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಎಲ್ಲರನ್ನು ನಾವು ಪಾಲ್ಗೊಂಡಿದ್ದೇವೆ ಅದರಲ್ಲಿ. ಪಿ ಎಲ್ ಸಿ ಟೋಟಲ್ ಪಿ ಎಲ್ ಸಿ ಎಷ್ಟಿದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ? ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸಹಕಾರ ನಮ್ಮ ವಕೀಲರ ಸಂಘದಿದೆ. ನಮ್ಮ ಹೋದ ಸಾರಿ ನಮ್ಮ ಸ್ವಲ್ಪ ಕಡೆ ಸ್ಥಾನ ನಾವು ಪಡೆದಿದ್ವಿ. ಹೆಚ್ಚಿನ ಪ್ರಕರಣಗಳ ಥರ್ಡ್ ಸ್ಟ್ಯಾಂಡ್ ನಾವು ಸ್ಥಾನದಲ್ಲಿ ಇದ್ದೀವಿ. ನಮ್ಮ ಲಾಸ್ಟ್ ಟೈಮ್ ಈ ಪೆಂಡಿಂಗ್ ಪ್ರಕರಣಗಳಲ್ಲಿ ನಾವು ನಲ್ಲಿ ನಾವು 11,623 ಕೇಸಸ್ ಡಿಸ್ಪೋಸ್ ಆಗಿದೆ ಪೆಂಡಿಂಗ್ ನ್ಯಾಯಾಲಯದಲ್ಲಿ ಇದ್ದಂತ. ಲಾಸ್ಟ್ ಲೋಕಾದಲತ್ ಲಾಸ್ಟ್ ಲೋಕಾದಲ ಅದು 14/9/2024 ನಡೆದಿತ್ತು. 11,623 ಪ್ರಕರಣ ಪೆಂಡಿಂಗ್ ಇದ್ದದ್ದು. ಪೆಂಡಿಂಗ್ ಪ್ರಕರಣಗಳು ಇಷ್ಟಿತ್ತು ನ್ಯಾಯಾಲಯದಲ್ಲಿ. ಪೆಂಡಿಂಗ್ ಇದ್ದದ್ದು ಇಷ್ಟು ಪ್ರಕರಣ ಇತ್ಯರ್ಥವಾಗಿದ್ದಾವೆ. ಆಮೇಲೆ ಇದ್ರದ್ದು ಪ್ರೀಲಿ ಕರಿತೀವಿ ನಾವು ಇಬ್ಬರ ಸಂಧಾನಕ್ಕೆ ಒಂದು ನ್ಯಾಯಾಧೀಶರ ಕಡೆಯಿಂದ ಒಬ್ಬರು ಮೆಂಬರ್ಸ್ ಇರ್ತಾರೆ, ಆಮೇಲೆ ವಕೀಲರಿಂದ ಒಬ್ಬರು ವಕೀಲ ಹಿರಿಯ ವಕೀಲರು ಇಬ್ಬರು ಜನ ಇರ್ತಾರೆ. ಇಬ್ಬರು ಪಾರ್ಟಿ ಜನ ಬರಬೇಕು. ಆ ಇಬ್ಬರು ಪಾರ್ಟಿ ಜನ ನಾವು ಮತ ಅವ್ರಿಗೆ ಮನವೊಲಿಸಿ ಅವರಿಗೆ ಅವರ ಏನು ಕೇಸ್ ಇದೆ, ಏನು ಲೂಪಾಗಿದೆ, ಕಾನೂನಲ್ಲಿ ಏನಿದೆ, ಕೊನೆಗೆ ಅವರು ಏನಾಗ್ಬೋದು ಎಲ್ಲ ತಿಳಿ ಹೇಳೋದು, ಅವರಿಗೆ ಒಂದು ಸಮಾಧಾನಕರವಾದಂಥ ಇದಕ್ಕೆ ಇತ್ಯರ್ಥಕ್ಕೆ ಬರುವಂಥ ಮಾಡಿ ಅವರು ರಾಜಿ ಮೂಲಕನೇ ನಾವು ಫೋರ್ಸ್ ಮಾಡಲ್ಲ. ಇಲ್ಲಿ ಯಾವುದೇ ಫೋರ್ಸ್ ಇರೋದಿಲ್ಲ. 14/12/2024 ಮುಂದಿನ ತಿಂಗಳ ಈಗ ನಾವು ಈಗ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದದ್ದು ಕೇಸು ಟೋಟಲ್ ನಮ್ಮಲ್ಲಿ ಪೆಂಡಿಂಗ್ 68,604 ಕೇಸ್ ಜಿಲ್ಲಾದ್ಯಂತ 64 ಇದ್ದಾವೆ. ಇನ್ನುವರೆಗೆ ನಾವು ಇದಕ್ಕೆ ಲೋಕಾದಾಲತ್ಗೆ ರೆಫರ್ ಮಾಡಿದ್ದು ಕೇಸಸ್ಸು 7,875. ಇನ್ನೂ ಹೆಚ್ಚು ಮಾಡ್ತೀವಿ, ಇನ್ನೂ ಹೆಚ್ಚು ಮಾಡ್ತೀವಿ. ಈ ಹೋದ ಸತಿ ಆಗಿದೆ 15,000 ತನಕ ನಾವು ಪೆಂಡಿಂಗ್ ಇದ್ದ ಕೇಸಸ್ ಇತ್ಯರ್ಥ ಮಾಡುವ ಆಗೋ ಸಾಧ್ಯತೆ ಇದೆ. ಇನ್ನೂ 20,000 ತನಕ 20,000 ಸ್ಪೆಷಲ್ವಾಗಿ ಒಂದು ಕೇಸಸ್ಗಳಿಗೆ ಒಂದು ನ್ಯಾಯಾಧೀಕರಣ ಮಂಡಳಿ ನೇಮಿಸ್ತಾರೆ. ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು, ವಿಶೇಷವಾದ ಕಾನೂನು ಬಂದಾಗ ಅದರಲ್ಲಿ ಟ್ರಿಬ್ಯುನಲ್ ವ್ಯವಸ್ಥೆ ಇದೆ. ಉಳಿದ ರೆಗ್ಯುಲರಾಗಿ ಕೋರ್ಟ್ ಇದ್ದೇ ಇರ್ತದೆ. ಈಗ ಸ್ಪೆಷಲ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು, ಸುಮಾರು ಪ್ರಕರಣಗಳು ಬಂದವು. ಆವಾಗ ಇಡೀ ದೇಶಾದ್ಯಂತ ಎಲ್ಲ ಯಾರು ಉಳುಮೆ ಮಾಡ್ತಾರೋ ಅವ್ರ ಜಮೀನು ಆ ಒಂದು ಲಿಮಿಟ್ ಹಾಕಿದ್ರು 74ಕ್ಕಿಂತ ಮುಂಚಿತವಾಗಿ ಯಾರು ಜಮೀನು 1474 ಯಾರು ಜಮೀನು ಉಳುಮೆ ಮಾಡ್ತಾರೆ ಅವ್ರು ಫಾರ್ಮ್ ನಂಬರ್ 7 ತುಂಬಬೇಕು. ಅದರ ಟ್ರೈಬ್ಯುನಲ್ನಲ್ಲಿ ಅದನ್ನು ಬಗ್ಗೆ ವಿಚಾರಣೆ ನಡೆಸಿ ಅವರಿಗೆ ಅದು ಗ್ರ್ಯಾಂಟ್ ಮಾಡುವಂಥ ವ್ಯವಸ್ಥೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಇತ್ತು. ಆ ಎಷ್ಟು ಪ್ರಕರಣ ಅಂದರೆ ಸಾವಿರಾರು ಪ್ರಕರಣಗಳು ಇದ್ದವು. ಆ ನ್ಯಾಯಾಲಯದಲ್ಲಿ ಇತ್ತಾಗ ವಿಳಂಬವಾಗುತ್ತೆ, ಅದಕ್ಕೆ ಒಂದು ಸ್ಪೆಷಲ್ ವ್ಯವಸ್ಥೆ ಆ ಕಾನೂನು ನಡೆಯಲ್ಲೇ ಇರುತ್ತೆ. ಈಗ ವಕ್ಫ್ ಬೋರ್ಡ್ ಅದು ಬೇರೆ, ಅದು ಟ್ರಿಬ್ಯುನಲ್ ಅದು ವಕ್ಫ್ ಆ್ಯಕ್ಟ್ನಲ್ಲಿ ಇದೆ. ಅದು ಅದಕ್ಕೆ ಆ ಸ್ಪೆಷಲ್ ಆ್ಯಕ್ಟ್ನಲ್ಲೇ ಅದು ಟ್ರಿಬ್ಯುನಲ್ ವ್ಯವಸ್ಥೆ ಇರುತ್ತೆ. ಆವಾಗ ಅಲ್ಲಿ ಆ್ಯಕ್ಟ್ನಲ್ಲೇ ಮಾಡ್ತಾರೆ. ಇತರೆ ನಮ್ಮ ನ್ಯಾಯಾಲಯದಾಗೆ ಅವರಿಗೆ ಜುರಿಸ್ಡಿಕ್ಷನ್ ಇರೋದಿಲ್ಲ ಆ ಒಂದು ಸ್ಪೆಷಲ್ ಆ್ಯಕ್ಟ್ನಲ್ಲಿ. ವಕ್ಫ್ ಆ್ಯಕ್ಟ್ನಲ್ಲಿ ದಿ ವಕ್ಫ್ ಬೋರ್ಡ್ ಏನು ನಿರ್ಣಯ ಕೊಡ್ತೀವಿ ಅದು ಫೈನಲ್ ಅಂತ ಮಾಡಿದ್ದಾರೆ. ಅದಕ್ಕೆ ಒಂದು ಮೇಲ್ಮನಿ ಅಥವಾ ರಿಟ್ ಪಿಟಿಷನ್ ಸಲ್ಲಿಸೋದು ನ್ಯಾಯಾಲಯಕ್ಕೆ ಯಾವುದೇ ಅವಕಾಶ ಇಲ್ಲ.
ದ ಡಿಸಿಷನ್ ಆಫ್ ದ ವಕ್ ಇಸ್ ಫೈನಲ್. ಆ ಕಾನೂನು ಹೇಳ್ತದೆ, ನಮ್ಮೇನು ಕಾನೂನು ರಚನೆ ಮಾಡಿದಾರೆ ಆವಾಗ ಲೆಜಿಸ್ಲೇಟರ್ ಹ್ಯಾವ್ ಗಿವನ್ ಪವರ್ ಟು ದಿ ಬೋರ್ಡ್ ಆವಾಗ ಮಾಡಿದಾಗ, ಆವಾಗ ಸ್ವಲ್ಪ ಅದು ಯೋಚನೆ ಆಗಿದ್ದರೆ ಈ ರೀತಿ ಈಗ ನಮಗೆ ಅಮೆಂಡ್ಮೆಂಟ್ ಮಾಡೋದು ಅವಕಾಶ ಬರ್ತಿರಲಿಲ್ಲ. ನಾವು ವಿ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್, ಸೊ ಸಮ್ ಅಮೆಂಡ್ಮೆಂಟ್ ಹ್ಯಾಸ್ ಬಿನ್ ಸಾಟ್. ಈಗೇನೈತೆ ಒಂದು ಪ್ರಾಧಿಕಾರ ಕೊಟ್ಟು ಅಂದರೆ ಇಟ್ ಕೆನಾಟ್ ಬಿ ಚಾಲೆಂಜ್ಡ್ ಇನ್ ಎನಿ ಕೋರ್ಟ್ಸ್ ಆಫ್ ದಿ ಇಂಡಿಯಾ. ಮೆಂಬರ್ಸ್ ಅದು ಒಪ್ ಆ್ಯಕ್ಟ್ನಲ್ಲಿ ಬರೆದಿದ್ದಾರೆ, ಯಾಕಂದರೆ ಮತ್ತು ಜಲ್ಲಿನ ಇದು ಮತ್ತಿತರಲ್ಲಿ ಭಾಳ ಹೆಚ್ಚು ತಗೊಳ್ಳೋದು ಬೇಡ ಅಲ್ವಾ. ಅಲ್ಲಿ ಪ್ರಕರಣದಲ್ಲಿದೆ, ನಾವು ನ್ಯಾಯಾಧೀಶರ ಅದು ಇವಾಗ ಆಗೋದಿಲ್ಲ ಅಲ್ವಾ. ಇವಾಗ ನೋಡಿ ಸ್ವಲ್ಪ ಇದ್ದರೆ ಪೀಪಲ್ ವಿಲ್, ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ ಅಲ್ವಾ, ಬೇಕು ಅಲ್ವಾ, ಜಾಗೃತಿ ಬರುತ್ತೆ. ಅದರ್ವೈಸ್ ಪೀಪಲ್ ವಿಲ್ ಇಲ್ಲಿ ಕೆಲಸ ಇರ್ತದೆ ನೋಡಿ, ಎಷ್ಟೆಷ್ಟುಗಳಲ್ಲಿ ಎಷ್ಟೆಷ್ಟು ತೊಂದರೆ ಆಗುತ್ತೆ. ನಾವು ಯು ಆರ್ ಸೀಯಿಂಗ್ ದ ಇನ್ ವಿಜಾಪುರ್ ಇಟ್ ಸೆಲ್ಫ್, ಯಾಕಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ತಿರ್ಕೊಂಡ್ರೆ ನಮಗೆ ದುಃಖ ಅಂತ ಗೊತ್ತಾಗುತ್ತೆ. ನಮ್ಮದು ಏನಾದ್ರು ಹೋದಾಗ ನಮಗೆ ಅನ್ನಿಸ್ತದೆ, ಬೇರೆಯವ್ರದ್ದು ಹೋದರೆ ಓದಿ ಹೋಗಲಿ ಬಿಡಿಸಿ, ಅಷ್ಟು ದುಃಖ ಬರಲ್ಲ. ಹೀಗಾಗಿ ಎಷ್ಟೋ ಕಡೆ ಪ್ರಾಬ್ಲಮ್ ಆಗಿದ್ದಾವೆ. ಅದರಿಂದ ಪ್ರಾಬ್ಲಮ್ ಆದಾಗ ನಮಗೆ ಈಗ ನೋಡಿ ಇಲ್ಲಿ ವಿಜಾಪುರ ಆಯಿತು, ಆಲ್ ದಿ ವಿಜಾಪುರ್ ಪೀಪಲ್ ಅವೇರ್ ಬಂತು ಏನು ಐತಿ ಅಂತ ಅನ್ನೋದು ಅಲ್ವಾ. ಹೀಗೆ ಪ್ರತಿಯೊಂದೊಂದು ಆಕ್ಟ್ನಲ್ಲಿ ಕೊಡಬೇಕಾದಾಗ ಕೊನೆಕ ಇಫ್ ದಿ ಪವರ್ ಇಸ್ ವೆಸ್ಟೆಡ್ ವಿತ್ ಹೈಕೋರ್ಟ್ ಆನ್ ಸುಪ್ರೀಂ ಕೋರ್ಟ್ ಇದ್ದಾಗ ಏನಾದರೆ ಅವರಿಗೆ ಆ ಟ್ರೈಬ್ಯುನಲ್ಲಿ ಪ್ರಾಧಿಕಾರದಲ್ಲಿ ಅನ್ಯಾಯವಾದರೆ ದೇ ಕ್ಯಾನ್ ಅಪ್ರೋಚ್ ದಿ ಹೈಕೋರ್ಟ್ ಅಂಡ್ ಅಲ್ವಾ. ಅದು ನೀವು ಕಸಿದ್ಕೊಂಡು ಬಿಟ್ಟರೆ ಅಲ್ಲಿ ಏನೇನು ಆಯ್ತು ಅಂತಂದ್ರೆ ಅವಾಗ ಏನು ಮಾಡೋದು? ಎಲ್ಲ ಪರಿಶೀಲನೆ ಈ ತಮಗೂ ಅದು ಗೊತ್ತಿದೆ ಹೇಗೆ ಅವು ಇರ್ತವೆ. ಈ ನ್ಯಾಯಾಲಯದಲ್ಲಿ ಏನು ಪಾರದರ್ಶಕತೆ ಇದೆ, ಎಲ್ಲ ಇದೆ. ಏನಾದ್ರು ತಪ್ಪಾದರೆ ಅಪ್ ಟು ಸುಪ್ರೀಂ ಕೋರ್ಟ್ ಇದೆ, ಈವನ್ ಹೈಕೋರ್ಟ್ನಲ್ಲಿ ಆದರೆ ಡಿವಿಜನ್ ಬೆಂಚ್ನಲ್ಲಿ ಅಪೀಲ್ ಇರುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಡಿವಿಜನ್ ಬೆಂಚ್ ಆದರೆ ಫುಲ್ ಬೆಂಚ್ ಹೋಗೋಕೆ ಅವಕಾಶ ಇರುತ್ತೆ. ಸಾಮಾನ್ಯ ರೈತರಿಗೆ ಗ್ರಾಮೀಣ ಪ್ರದೇಶಕ್ಕೆ ಅದಕ್ಕೆ ನಮ್ದು ಜಿಲ್ಲಾ ಅಲ್ಲ, ಈಗ ಈಗ ಫಾಸ್ಟ್ ಡಿಸ್ಪೋಸಲ್ ಆಗ್ತಾ ಇದ್ದಾವೆ. ಈಗ ನೋಡ್ರಿ, ಈಗ ಒಂದು ನ್ಯಾಯಾಲಯಗಳು ಇದ್ದಾವೆ, ಮೀನ್ಸ್ ತಾವು ಹೊರಹೋಗುವ ತಾವು ನೋಡ್ತೀರಿ, ಬರುವ ಪ್ರಕರಣಗಳು ಇದ್ದಾವೆ, ಒಳಹರಿವು ಇದೆ, ಹೊರಹೋಗೋದೂ ಇದೆ. ಈಗ ಒಂದು ನ್ಯಾಯಾಲಯದಲ್ಲಿ ಒಂದು ನ್ಯಾಯಾಲಯ ಎಷ್ಟು ಮಾಡ್ಬೋದು? 1,000 ಮಾಡ್ತಾ ಇದ್ರಿ, 2,000 ಬಂದರೆ ಒಳಹರಿವು 2,000 ಆದರೆ ವೆದರ್ 1% ಕ್ಯಾನ್ ಡಿಸ್ಪೋಸ್ 2,000 ಪೆಂಡೆನ್ಸಿ ಉಳಿತಾ ಹೋಗ್ತೈತೆ. ನ್ಯಾಯಾಲಯದ ಮೇಲೆ ವಿಶ್ವಾಸ ಜನರದ್ದು ಹೆಚ್ಚಾಯ್ತು ಅಂತಂದ್ರೆ ಪ್ರಕರಣ ಹೆಚ್ಚಾಗ್ತವೆ ಮಾಡ್ತಾ ಇದ್ದಾರೆ. ಅದೇ ದಟ್ ಈಸ್ ಅ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ. ಆಮೇಲೆ ನಮ್ಮಲ್ಲಿ ಏನಿದೆ, ನಿಶ್ಚಿತ ಡಿಸ್ಪೋಸ್ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ಒಂದು ತೀರ್ಪಾಗಿ ಡಿಸ್ಪೋಸ್ ನ್ಯಾಯ ಸಿಗಬೇಕು. ಇಡೋಕೆ ಡಿಸ್ಪೋಸ್ ಅಂದರೆ ತೆಗೆದು ಹಾಕೋದಲ್ಲ, ಎಲ್ಲ ಹೋಗ್ರಿ ಎಲ್ಲ ಡಿಸ್ಪೋಸ್ ಹೆಂಗೆ ಬೇಕಾದ್ರೆ ಸ್ಟೋಪ್ ಮಾಡಿ. ಇಲ್ಲಿ ನಮ್ಮಲ್ಲಿ ಏನಿರ್ತದೆ, ಇವಾಗ ಶಾರ್ಟ್ ಆಗ್ತಾ ಇದೆ ನೋಡ್ರಿ ಎಲ್ಲ ಸೋಮ್. ಈಗ ನೋಡ್ರಿ ಎಲ್ಲರದು ಮನೋಭಾವನೆ ಹೇಗಿರುತ್ತೆ, ಈಗ ಯಾರು ಸ್ವಾಧೀನ ಇದ್ದಾನಲ್ಲ ಅವ್ನು ಕೊಡೋಕೆ ಬಯಸೋದಿಲ್ಲ. ಈವನ್ ನನಗೆ ಎದುರು ಇದೆ, ಎಷ್ಟಿದೆ ನಾನು ಹೋಗಬೇಕು, ಕಾನೂನಲ್ಲಿ ಅವಕಾಶ ಇದ್ದಾವೆ ಯಾಕೆ ಅಪೀಲ್ ಮಾಡೋಕ್ಕೆ? ಒಂದ್ಸತಿ ನ್ಯಾಯಾಲಯದಲ್ಲಿ ಏನಾದರೂ ತಪ್ಪಾದರೆ ತಿದ್ದುಪಡಿ ಮಾಡೋಕ್ಕಿದೆ, ಅದರ ದುರುಪಯೋಗ ತೊಗೊಂಡ್ರೆ ಎಲ್ಲ ಸಮಾಜದಲ್ಲಿ ನಾವು ಇದ್ದೇವಲ್ಲ, ಎಲ್ಲರದು ಕರ್ತವ್ಯ ಇದೆ. ಈಗ ನಮ್ಮದು ಏನೇನು ಕೇಸ್ ಸುಮ್ಮನೆ ಈಗ ಮೇಲ್ಮನೆ ಮಾಡೋಕ್ಕೆ ಯಾಕೆ ಅವಕಾಶ ಕೊಟ್ಟಿದೆ? ಏನಾದರೆ ತಪ್ಪಾಗ್ಬೋದು, ಕೆಲವೊಂದ್ಸತಿ ಪಕ್ಷಗಾರರಿಗೆ ತಮ್ಮ ಕೇಸ್ ರಿಪ್ರೆಸೆಂಟೇಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ, ಏನೇನು ಆಗಿರ್ತೈತೆ ಅವ್ರಿಗೆ ಆರೋಗ್ಯ ಏನೇ ಇರಲಿ, ಕೇಸ್ ನಡೆದಾಗ ಅವನು ಆರೋಗ್ಯದಿಂದ ಬಳತಿದ್ದಾನೆ, ಅವ್ನು ಬರೋಕೆ ಆಗಲಿಲ್ಲ, ನೀವು ವಿತರ್ಥ ಮಾಡಿಬಿಟ್ರೆ ಅವ್ನಿಗೆ ಅನ್ಯಾಯ ಆಗ್ತೀರಾ? ಅದಕ್ಕೆ ಒಂದು ಮೇಲ್ಮನೆಗೆ ಅವಕಾಶ ಇದೆ. ಅದಕ್ಕೆ ಜನರು ದುರುಪಯೋಗ ಪಡ್ಕೊಂಡ್ರೆ ಕಾನೂನಲ್ಲಿ ನೋಡಿ ಎಲ್ಲ 100% ಪ್ಯೂರ್. ಸಮ ಒಂದು ಅಪವಾದ ಇಟ್ಟಿರ್ತಾರೆ, ಯಾಕೆ? ಕೆಲವರಿಗೆ ಅನ್ಯಾಯ ಆಗಿರುತ್ತೆ, ಅದರಿಂದ ಅವರಿಗೆ ಅದೇ ಭಾಗಲಿನಿಂದ ಎಲ್ಲರೂ ಪಾಸ್ ಆಗಿಬಿಟ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೆ ಎಲ್ಲ ಈವನ್ ನ್ಯಾಯವಾದಿಗಳು
ನ್ಯಾಯಾಲಯ ಆದಷ್ಟು ಮಟ್ಟಿಗೆ ಬೇಗ ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಬೇಕು. ನ್ಯಾಯಾಧೀಶರ ಕೆಲಸ ಎಂಜಾಯ್ಮೆಂಟ್ ಜಾಬ್ ಅಲ್ಲ, ಯಾಕಂದರೆ ಆದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು. ಬೇರೆ ಅಧಿಕಾರಿಗಳಿಂದ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ. ಈವನ್ ನ್ಯಾಯವಾದಿಗಳು ಸಹ ಅವ್ರ ಪಕ್ಷಗಾರಿಗೆ ಮೆರಿಟ್ಸ್ ಇರಲಿಲ್ಲ ಅಂದರೆ ಅನ್ನೆಸೆಸರಿ ಒಂದು ದುಡ್ಡು ಬರುತ್ತೆ ಅಂತ ಹೋರಾಟ ಮಾಡಬಾರ್ದು. ಆವಾಗ ವಿ ಕ್ಯಾನ್ ಗಿವ್ ಕ್ವಿಕ್ ಜಸ್ಟಿಸ್ ಅಲ್ವ. ಒಂದು ಈವನ್ ನೋಡಿ, ನೀವು ಈ ಥರದ್ದು ಮರ್ಡರ್ ಕೇಸ್, ಅದು ಇವಳು ದೆಹಲಿಯಲ್ಲಿ ಮೈ ಮರ್ಡರ್ ಆಗಿರ್ತಲ್ಲ ದೆಹಲಿಯಲ್ಲಿ ನಿರ್ಭಯದ್ದು, ಸುಪ್ರೀಂ ಕೋರ್ಟ್ ಆದ್ರೂ ಇತ್ಯರ್ಥವಾಗಿ ಬೆಳ್ಕೊಡ್ಬೇಕಂದ್ರೆ ಸುಮಾರು ಪಿಟಿಷನ್ ಬಂದು ರಾತ್ರಿ ಎಷ್ಟು ನೋಡಿ, ಒಂದು ಪಿಟಿಷನ್ ಹಾಕಿದ್ದಾರೆ ಸುಪ್ರೀಂ ಕಿತ್ತಾಕ ಬರೋದಿಲ್ಲ, ಮತ್ತು ಮೆರಿಟ್ಸ್ ಮೇಲೆ ಏರ್ ಮಾಡಿ ಎಷ್ಟು ತೊಂದರೆ ಮಾಡಿದರು. ಮಾಡೋರು ಮಾಡಬಾರ್ದಲ್ವಾ? ಎಷ್ಟು ನ್ಯಾಯಾಲಯಕ್ಕೆ ಬ್ಲೇಮ್ ಮಾಡಿದ್ರೆ ಆಗಲ್ಲ ಅಲ್ವಾ? ಇಲ್ಲಿ ನೋಡಿ, ಯಾವಾಗ ತನಕ ನಾವೆಲ್ಲ ಸಾರ್ವಜನಿಕರು, ವಿ ಆರ್ ಪಾರ್ಟ್ ಆಫ್ ದಿ ಸ್ಟೇಟ್, ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ನಾವು ನಾವು ಅರ್ಥ ಮಾಡ್ಕೊಂಡ್ರೆ ದಿ ಸ್ಟೇಟ್ ವಿಲ್ ಬಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಒನ್. ನೋಡಿ ಏನಿದೆ, ಎಲ್ಲ ಭಾಳ ಕಷ್ಟ ಇದೆ. ಕಾರಣ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್. ಕುಂದಾನಗರಿ ಖ್ಯಾತಿಯ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಪ್ರಾರಂಭವಾಗಿದೆ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕಾ ಆಫರ್ಸ್ ನೊಂದಿಗೆ ವಿಜಯಪುರ ನಗರದ ಸ್ಟೇಡಿಯಂ ಹತ್ತಿರ ಇರುವ ಪ್ರಸಿದ್ಧ ಚಾಂದನಿ ಹಾಲ್ನಲ್ಲಿ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024. ಕಾರ್ನರ್ ಸೋಫಾ ಖರೀದಿ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸಸ್ ಮತ್ತು 2 ಪಿಲ್ಲೋ ಫ್ರೀ, ಹಾಗೂ ನಮ್ಮ ಗ್ರಾಹಕರಿಗೆ ವಿಶೇಷ ಕಾಂಬೋ ಆಫರ್ ಕೂಡ ಇದೆ. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ, ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1+1 ಸೋಫಾ ಫ್ರೀ. ಈ ಎಲ್ಲ ಆಫರ್ಸ್ ಗಳ ಜೊತೆಗೆ ನಮ್ಮಲ್ಲಿ ಈಸಿ ಫೈನಾನ್ಸ್ ಸೌಲಭ್ಯ ಕೂಡ ಇರುತ್ತದೆ. ಈ ಸೇಲ್ November 1 to November 17 ಮಾತ್ರ. ಗ್ರಾಹಕರು ಈ ಆಫರ್ಸ್ ಗಳ ಲಾಭ ಪಡೆಯಲು ಹಿಂದೇ ಭೇಟಿ ನೀಡಿ. ಸ್ಥಳ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024, ಚಾಂದನಿ ಹಾಲ್, ಅಂಬೇಡ್ಕರ್ ಸ್ಟೇಡಿಯಂ ಹಿಂದುಗಡೆ, APMC ರಸ್ತೆ, ವಿಜಯಪುರ. ಸಮಯ ಬೆಳಗ್ಗೆ 10 to 9. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8747942919 ಹಾಗೂ 9972945185.